माजी आमदार आणि भाजप बेळगाव ग्रामीण जिल्हाध्यक्ष संजय पाटील यांनी बेळगाव ग्रामीण आमदार लक्ष्मी हेब्बाळकर यांचा अनादर केला आहे। त्वरित त्यांना पक्षातून बरखास्त करण्याची मागणी बसव सेना जिल्हा युनिटचे अध्यक्ष सुरेश खिराई यांनी केली आहे। रविवारी शहरातील पत्रकार परिषदेत ते म्हणाले की माजी आमदार यांनी राजकीय द्वेषापोटी वैयक्तिक टीका करू नये असे ते म्हणाले। सन्मान्य श्री संजय पाटील ग्रामीण बीजेपी जिल्हा अध्यक्ष पाटील ಯಾವುದೇ ಮಹಿಳೆಯಾಗಿರುವ ಸಂಜನ್ ಸಾಲಿ ಲಿಂಗಾಯತ್ ಸಂಘಟನೆಯ ಶಾಸಕರಾದ ಶ್ರೀ ಲಕ್ಷ್ಮೀ ಹೆಬ್ಬಾಳಕರ್ ಬಗ್ಗೆ ಒಂದು ಅಸಹನೀಯ ಶಬ್ದಗಳನ್ನು ಬಳಸಿ ಅವಮಾನಿಸಿದ್ದು ನಮಗೆ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮ ಕೇಳಿ ಬಂದಿದ್ದೆ। ಅದರ ಸಲುವಾಗಿ ನಾವು ಸಂಜಯ್ ಪಾಟೀಲ್ ಹೇಳಿಕೆಯನ್ನು ನಮ್ಮ ಲಿಂಗಾಯತ್ ಪಂಚಮ ಸಾಲಿ ಸಂಘಟನೆಯಿಂದ ತೀವ್ರವಾಗಿ ಖಂಡನೆ ಮಾಡುತ್ತೇವೆ। ಈ ರೀತಿ ಒಬ್ಬ ಜಾಗೃತ ಮಹಿಳೆಯ ಬಗ್ಗೆ ಇಡೀ ಮಹಿಳಾ ಸಮಾಜಕ್ಕೆ ಅವಮಾನ ಮಾಡಿದಂತಾಗುತ್ತದೆ। ಆದ ಕಾರಣ ಸಂಜಯ್ ಪಾಟೀಲ್ ಇಂಥ ಹೇಳಿಕೆಗಳನ್ನು ಹೇಳುವಂತಹ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ಏನಾದರೂ ಮಾಡಿಕೊಳ್ಳಿ, ನಮಗೇನಾದರೂ ಮಾಡಿಸಿದ್ದಾಗ ಆದರೆ ವ್ಯಕ್ತಿಗತವಾಗಿ ಟೀಕೆ ಮಾಡುವುದರಿಂದ ಈ ನಮ್ಮ ಸಮಾಜದ ಮಹಿಳೆಯರಿಗೆ ಅವಕಾಶವಾಗುತ್ತದೆ। ಈ ಕುರಿತು ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ಅವರಿಗೆ ತಿಳಿಸುವುದರಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಅವಹೇಳನ ಅಥವಾ ಅಸಹನೀಯ ಶಬ್ದಗಳನ್ನು ಬಳಸಿ ಟೀಕೆ ಮಾಡುವುದನ್ನು ನಮ್ಮ ಲಿಂಗಾಯತ್ ಪಂಚಮಸಾಲಿ ಸಂಘಟನೆ ಬೆಳಗಾವಿ ಜಿಲ್ಲಾ ಇತರ ವತಿಯಿಂದ ನಾವು ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೇವೆ। ಆಗ್ರಹ ಮಾಡ್ತೀರಾ ಅಥವಾ ಏನು ಅವರ ಕ್ಷಮೆ ಯಾಚನೆಗೆ ಆಗ್ರಹ ಮಾಡ್ತೀವಿ ಜಿಲ್ಲಾಧ್ಯಕ್ಷರ? ಈಗ ಅವರು ಪದೇ ಪದೇ ಅವರ ಮೇಲೆ ಹೇಳಿಕೆ ಕೊಡ್ತಿದ್ದಾರೆ, ಅವರು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಉಚ್ಚಾಟನೆ ಮಾಡುತ್ತೇನೆ ಪಕ್ಷದವರಿಗೆ ಬಿಟ್ಟು ವಿಚಾರ, ನಾವು ಪಕ್ಷದವರಿಗೆ ಸಮುದಾಯ ಸ್ಟ್ಯಾಂಡ್ ಏನು ಬರೀ ಕ್ಷಮೆ ಯಾಚನೆ ಮಾಡಿದ್ರೆ ಸಾಕ? ಕ್ಷಮೆ ಯಾಚನೆ ಮಾಡಿ ಇದನ್ನ ಈ ರೀತಿ ಪುನರಾವರ್ತನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಾನ್ಯ ಕಾಂಗ್ರೆಸ್ ಇದನ್ನೇ ಹೇಳಿದೆ। ಈಗ ನಿಮ್ಮ ಸಂಘಟನೆ ನಿಲುವೇನು, ಯಾಕಂದ್ರೆ ಅವರು ಜಿಲ್ಲಾಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕಾ ಅಥವಾ ಹೇಗಿರುತ್ತೆ? ಇಲ್ಲ, ಅವ್ರ ಪಕ್ಷಕ್ಕೆ ಬಿಟ್ಟು ವಿಚಾರ ಅದು, ನಾವು ಪಕ್ಷದವರಿಗೆ ಮನವಿ ಮಾಡ್ಕೊಳ್ತೀವಿ। ತಾವು ಮೇಲಿನವರ ಅಧ್ಯಕ್ಷರಾಗಲಿ ರಾಜ್ಯ ಅಧ್ಯಕ್ಷರಾಗಲಿ ಸಿ ಎಂ ಶ್ರೀ ಬೊಮ್ಮಾಯಿಯವರಾಗಲಿ ಅವರ ಒಂದು ಯೋಚನೆ ಮಾಡಿ ಅವರಿಗೆ ಏನು ಆಕ್ಷನ್ ತಗೋತಾರೋ ಅವ್ರು ಬಿಟ್ಟುಕೊಡೋದು, ನಾವು ಮಾತ್ರ ಆಗ್ರಹ ಮಾಡುತ್ತೇವೆ। ಅವ್ರು ಹೇಳಿಕೆ ನೀಡಿದ್ರು ಮರಣ ದಿನದಿಂದಾನೇ ಇದಕ್ಕೆ ಕೇಳ್ತಾ ಇದಾರೆ, ಅವರು ಏನೋ ಕ್ಷಮೆ ಕೇಳಬೇಕು ಅಂತ ಎಲ್ಲಿವರೆಗೆ ಹಂಗೆ ಕೇಳ್ಕೊಂತ ಹೋಗೋರು ಅಂತ? ಇಲ್ಲ, ನಾವು ಈ ರೀತಿ ಹೋರಾಟ ಮಾಡುತ್ತೇವೆ, ಕ್ಷಮೆ ಕೇಳಂಗಿಲ್ಲ ಅಂತಿದ್ದಾರೆ। ಮುಂದಿನ ದಿನಗಳಲ್ಲಿ ಅವರು ಕೇಳದಿದ್ದರೆ ನಮ್ಗೆ ಹೋರಾಟವನ್ನು ನಾವು ಪಂಚಮಸಾಲಿ ಸಮಾಜ ವತಿಯಿಂದ ಅವರು ಈಗ ಈ ರೀತಿ ಅವಹೇಳನಕಾರಿ ಮಾತನಾಡಬಾರದು, ಇನ್ ಮುಂದೆ ಎಲ್ಲ ಮಹಿಳೆಯರಿಗೂ ತೊಂದರೆ ಇರಲಿ, ಯಾವುದೇ ಮಹಿಳೆಯರಿಗೂ ಅವರು ಪಕ್ಷದವರಿಗೆ ಬಿಟ್ಟಿದ್ದು ಯೋಗ್ಯ ಕ್ರಮ ಕೈಗೊಳ್ಳುತ್ತೆ, ನಾವು ಆಗ್ರಹ ಮಾಡ್ತೀವಿ। ಬೆಳಗಾವ್ ಜಿಲ್ಲಾ ಲಿಂಗಾಯತ್ ಪಂಚಮಸಾಲಿ ಸಮಾಜ ಅಧ್ಯಕ್ಷ ಆರ್ ಕೆ ಪಾಟೀಲ್ ಮನಾಲೆ ಕಿ ಮಾಜಿ ಆಮದಾರ್ ಸಂಜಯ್ ಪಾಟೀಲ್ ಯಾನ್ನಿ ಆಮದಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಾತ್ ಅವಹೇಳನಕಾರಿ ಶಬ್ದ ವಾಪರಣೆ ಚುಕಿಚೆ ಅಸುನ್ ತ್ಯಾಂಚಾ ತೀವ್ರ ನಿಷೇಧ ಕರಣ್ಯಾತ್ ಯೇತ್ ಆಹೆ, ತ್ಯಾನ್ನಿ ತ್ವರಿತ ಮಾಫಿ ಮಾಗಾವಿ ಅಸೆ ತೆ ಮನಾಲೆ। ನಮ್ಮ ಮೀಡಿಯಾ ಮುಖಾಂತರ ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಎಮ್ ಎಲ್ ಆದಂಥ ಸಂಜಯ್ ಪಾಟೀಲ್ ಅವರು ಅವಹೇಳನಕಾರನ್ನ ಮಾಡ್ತಾ ಇದ್ದಾರೆ। ಬಹುಶಃ ಬರೋ ಇಲೆಕ್ಷನ್ ಒಳಗೆ ಈಗ ಸಂಜಯ್ ಪಾಟೀಲ್ ಅವರು ಎದ್ದಿರಬಹುದು, ಬಹುಶಃ ಇಲೆಕ್ಷನ್ ಗಿಮ್ಮಿಸ್ಗೋಸ್ಕರ, ಬಟ್ ತಮ್ಮ ಇಲೆಕ್ಷನ್ ಗಿಮ್ಮಿಸ್ಗೋಸ್ಕರ ಒಬ್ಬ ಮಹಿಳೆಯರನ್ನ ಕೀಳಾಗಿ ಮಾತಾಡೋದು ಇದು ದೊಡ್ಡ ಖಂಡನೀಯ। ಇದಕ್ಕೆ ನಾವು ಬೆಳಗಾವಿ ಜಿಲ್ಲಾ ಬಸವ ಸೈನ್ಯದಿಂದ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಇದನ್ನು ಖಂಡನೀಯ ಮಾಡ್ತೀವಿ। ಬರೋ ದಿನವಾನೊಳಗೆ ಹೆಣ್ಮಕ್ಳಿಗೆ ಮತ್ತು ಇನ್ನೂ ಏನಾಗ್ತದೆ, ಸಂಜಯ್ ಪಾಟೀಲ್ ಅವರು ಒಂದು ದೊಡ್ಡ ಬಿಜೆಪಿ ದೊಡ್ಡ ಪಕ್ಷದ ಅಂತ ಹೇಳ್ಕೊಂಬರ್ತಾರೆ, ಅವ್ರು ಮಹಿಳೆಯರಿಗೆ ಅಗೌರವ ತೋರಿಸ್ತಾರೆ, ಇದೊಂದು ಕಂಡು ಬರ್ತದೆ। ಜನರಿಗೆ ಸಂಸ್ಕಾರ ಪಕ್ಷದಿಂದ ಎಷ್ಟು ಸಂಸ್ಕಾರ, ಭಾಳ ದೇಶದ ಬಗ್ಗೆ ಅದೇ ಮಾಡ್ತಾರೆ, ಕನ್ನಡಾಂಬೆ ನಾವು ಭಾರತ ಮಾತೆ ನಾವು ಹೆಸರು ತಗೋತೇವೆ, ಪ್ರತಿಯೊಂದು ಇದಕ್ಕೆ
ಇವರು ಎಷ್ಟು ಸಂಸ್ಕಾರ ಇದೆ, ಇವ್ರು ರಾಜಕೀಯವಾಗಿ ಇವ್ರಿಗೆ ಎಷ್ಟು ಸಂಸ್ಕಾರ ಕೊಟ್ಟಿದ್ದಾರೆ ಇದ್ರ ಮುಖಾನ ಗೊತ್ತಾಗ್ತದೆ. ಬರುವ ದಿನಮಾನಗಳಿಗೆ ಇವ್ರಿಗೆ ಇದೇ ತರ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಿ ಸಮಾಜ ವತಿಯಿಂದ ಮತ್ತು ಬಸವ ಸೈನ್ಯದಿಂದ ನಾವು ಖಂಡನೆ ಮಾಡ್ತೀವಿ ಸರ್. ಅದು ಉಗ್ರ ಹೋರಾಟ ಅಂತ ಹೇಳಕ್ಕಲ್ಲ, ಒಟ್ಟು ಉಗ್ರ ಹೋರಾಟ ಅದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ ಇದೇ ತರ ಮುಂದುವರಿಸಿದ್ರೆ. ವಜಾ ಮಾಡ ಅವ್ರು ವಜಾ ಮಾಡ್ಲೇಬೇಕು, ಯಾಕಂದ್ರೆ ಒಬ್ಬರು ಮಹಿಳೆಯರಿಗೆ, ಯಾಕಂದ್ರೆ ನಾವು ಪಂಚಮ ಸಾಲಿ ಲಿಂಗಾಯತ್ ಬಸವ ಸೈನ್ಯ ಅಂತಂದ್ರೆ ನಾವು ಸಂಸ್ಕಾರ ಇರೋರು. ಒಬ್ಬರು ಮಹಿಳೆಯರಿಗೆ ನಾವು ಈ ತರ ಯಾವುದು ಸಮಾಜ ಯಾರು ಒಪ್ಪಲ್ಲ. ಬಟ್ ಇವ್ರು ತಮ್ಮ ರಾಜಕೀಯ ದ್ವೇಷಕ್ಕಾಗಿ ಒಬ್ಬರು ಮಹಿಳೆಯರನ್ನ ತಮ್ಮ ಇದಕ್ಕಾಗಿ ಅಸಹ್ಯಾಗಿ ಮಾತಾಡ್ತಾರಂದ್ರ ಇದೆಲ್ಲ ಸಮಾಜದ ಮಹಿಳೆಯರಿಗೆ ಒಂದು ಅಪಮಾನ ಆಗಿದೆ. ಇದಕ್ಕೆ ಅವರು ಕ್ಷಮೆ ಕೇಳ್ಬೇಕು. ಮೊದಲು ಕ್ಷಮೆ ಕೇಳಂಗಿಲ್ಲ ಅಂತಂದ್ರೆ ಇದೊಂಥರ ಉದ್ಘಟನೆ ಮಾತ್ರ ಮಾತಾಡದಂಗ ಆಗಿಸ್ತದೆ. ಅದಕ್ಕೆ ನಾವು ಇದು ಯಾವ ತರ ಉತ್ತರ ಕೊಡ್ಬೇಕಂತ ನಾವು ಇದನ್ನ ಉತ್ತರ ಕೊಟ್ಟೆ ಕೊಡ್ತೀವಿ. ಅದಕ್ಕೆ ಅವ್ರ ಪಕ್ಷದವ್ರನ್ನು ಇದನ್ನು ಖಂಡನೆ ಮಾಡಿ ಅವ್ರು ಯಾವುದೇ ಜವಾಬ್ದಾರಿ ಇತ್ತಂದ್ರೆ ಖಂಡನೆ ಮಾಡ್ತೀವಿ. ಶಹರ್ ಯೂನಿಟ್ ಅಧ್ಯಕ್ಷ ರಾಜು ಮಗದುಂ, ವಕೀಲ್ ಶಿವಪುತ್ರ ಫಡ್ಗಲ್, ಧರೆಪ್ಪ ಥಕ್ಕನ್ನವರ್, ರಮನ್ ಗೌಡ ಪಾಟೀಲ್ ಸಹ ಅನ್ಯ ಉಪಸ್ಥಿತರಿದ್ದರು.